ವೀಕ್ಷಕರೇ, ಹೇಗಿದ್ದೀರಿ ನೀವೆಲ್ಲ? ನಾನು ನಿಮ್ಮ ತಾರಾದೇವಿ ಅಜ್ಜಿ ಬಂದಿದ್ದೇನೆ. ನಾನು ನಿಮಗೆ ಸಿಗಡಿ ಗೀ ರೋಸ್ಟ್ ಮಾಡುವುದನ್ನು ಹೇಳಿಕೊಡ್ತೇನೆ. ಬನ್ನಿ, ಕಿಚನ್ಗೆ ಹೋಗುವ. ಸಿಗಡಿಗೆ ಮೊಸರು, ಅರಿಶಿನ, ಉಪ್ಪು ಇಷ್ಟು ಹಾಕಿ ಕಲಸಿಡಬೇಕು. ಎರಡು ಚಮಚೆ ಅರಿಶಿನ, ಅರ್ಧ ಸ್ಪೂನು ಉಪ್ಪು ಕಲಿಸ್ತಾ ಇದ್ದೇನೆ. ಕಲಸಿ ಅರ್ಧ ಗಂಟೆ ಇಡ್ತೇನೆ. ಗೀ ರೋಸ್ಟ್ ಇದು ಮಸಾಲ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು. ಉದ್ದ ಮೆಣಸು ಒಂದು 10-15, ಒಂದು ಸ್ಪೂನು ಸಾಸಿವೆ, ಒಂದು 4-5 ಕಾಳು ಮೆಂತೆ, ಒಂದು 10 ಒಳಮೆಣಸು, ಒಂದೆರಡು ಸ್ಪೂನು ಕೊತ್ತಂಬರಿ, ಒಂದು 1/2 ಸ್ಪೂನ್ ಜೀರಿಗೆ. ಇದಿಷ್ಟನ್ನು ಪ್ಯಾನಿಗೆ ಹಾಕಿ ಹುರಿಬೇಕು. ಇದನ್ನು ಪರಿಮಳ ಬರುವಷ್ಟು ಫ್ರೈ ಮಾಡಬೇಕು. ಈಗ ಪರಿಮಳ ಬರ್ತಾ ಉಂಟು. ಪ್ಯಾನಿಗೆ ಮೆಣಸಾಕಿ ಫ್ರೈ ಮಾಡ್ತೇನೆ. ಫ್ರೈ ಮಾಡಿದ ಪರಿಮಳ ಬರ್ತಾ ಉಂಟು. ಇದೀಗ ಆಫ್ ಮಾಡ್ತೇನೆ. ಈಗ ಮಿಕ್ಸಿ ಜಾರಿಗೆ ಕುದ್ದಿಟ್ಟ ಮೆಣಸು ಹಾಕ್ತಿದ್ದೇನೆ. ಕೊತ್ತಂಬರಿ, ಜೀರಿಗೆ, ಮೆಂತೆ, ಸಾಸಿವೆ ಎಲ್ಲ ಹುರಿದಿಟ್ಟದ್ದು ಇದಕ್ಕೆ ಹಾಕ್ತೇನೆ. ಇಷ್ಟು ಸ್ವಲ್ಪ ಹುಳಿ, ಒಂದು 4 ಎಸಳು ಬೆಳ್ಳುಳ್ಳಿ, ಮಿಕ್ಸಿ ಜಾರಿನಲ್ಲಿ ಇದನ್ನು ನಯವಾಗಿ ರುಬ್ಬುತ್ತೇನೆ. ಈಗ ಸ್ವಲ್ಪ ನೀರು ಹಾಕ್ತೇನೆ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅರ್ದಿದ್ದೇನೆ, ನಯ ಅರ್ದಿದ್ದೇನೆ. ಈಗ 2 ಚಮಚೆ ತುಪ್ಪ ಹಾಕ್ತಿದ್ದೇನೆ. ಈಗ ಸಿಗಡಿ ಹಾಕ್ತಾ ಇದ್ದೇನೆ. ಸಿಗಡಿಯನ್ನು ತುಪ್ಪದಲ್ಲಿ ಬೇಯಿಸ್ತಾ ಇದ್ದೇನೆ. ಬಂದಿದೆ, ಬೇಯುವಾಗ ಅದು ಚೂಟು ಕಟ್ತದೆ, ನೀರು ಬಿಡ್ತದೆ ಬೇಯುವಾಗ. ಅದನ್ನು ಈಗ ಸಿಗಡಿಯನ್ನು ಮಾತ್ರ ತೆಗಿಬೇಕು. ನೀರನ್ನ ತೆಗೆದು ಸಪ್ರೇಟ್ ಇಡಬೇಕು. ಈಗ ಪ್ಯಾನ್ ಇಟ್ಟಿದ್ದೇನೆ, ಇದಕ್ಕೆ ತುಪ್ಪ ಹಾಕ್ತಾ ಇದ್ದೇನೆ. ಹಾಕಿದ್ದೇನೆ, ನೀರುಳ್ಳಿ ಹಾಕ್ತೇನೆ. ನೀರುಳ್ಳಿ ಕೆಂಪಾಗೋ ತನಕ ಫ್ರೈ ಮಾಡಬೇಕು. ನೀರುಳ್ಳಿ ಕೆಂಪಾಗಿದೆ, ನೀರುಳ್ಳಿ ಹಾಕದೆ ಸಹ ಮಾಡ್ಬೋದು, ಎಲ್ಲ ಹಾಕಿ ಸಹ ಮಾಡ್ಬೋದು. ಈಗ ಮಸಾಲೆ ಹಾಕ್ತೇನೆ. ಈಗ ಇದಕ್ಕೆ ಆಗ ನೀರು ಬೇರೆ ಮಾಡಿಟ್ಟಿದ್ದೆಲ್ಲ ಅದನ್ನು ಹಾಕ್ತೇನೆ. ತುಪ್ಪ ಬಿಡ್ತಾ ಉಂಟು, ಇನ್ನೂ ಸಿಗಡಿ ಹಾಕ್ತೇನೆ. ನೋಡಿ ತುಪ್ಪ
ನೋಡಿ ಈಗ ಮಗ್ಚುತ್ತಾ ಇದ್ದೇನೆ ಸರಿ ಮಿಕ್ಸ್ ಆಗಬೇಕು ಈಗ ಚೆಂದ ಕಲಸಿ ಆಯ್ತು ಇನ್ನು ಬೇವಿನಲ್ಲಿ ಹಾಕಬೇಕು ಗೀ ರೆಸ್ಟ್ ರೆಡಿ ಆಯ್ತು ಬನ್ನಿ ಸಿಗಡಿ ಗೀ ರೆಸ್ಟ್ ರೆಡಿ ಆಗಿದೆ ಟೇಸ್ಟ್ ನೋಡುವ ಸೂಪರ್ ಆಗಿದೆ ಸೂಪರ್ ಆಗಿದೆ ಇದು ಹೋಟೆಲ್ನಲ್ಲಿ ಮಾಡಿದ ಹಾಗೆ ಆಗಿದೆ ನೀವು ಎಲ್ಲ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕೊಂಡು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹಳೆ ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಬರ್ತೇನೆ ಟಾಟಾ ಬೈ ಬೈ